ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಕೋವಿಡ್ 19 ಲಸಿಕಾಕರಣ ಕಾರ್ಯಕ್ರಮ ಕೆಎಲ್ಎ ಸಂಸ್ಥೆಯ ಶ್ರೀಮತಿ ಶಾರದಾ ಕೋರೆ ಪ್ರೌಢಶಾಲೆ ಅಂಕ್ಲಿಯಲ್ಲಿ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಕೋವಿಡ್ 19 ಲಸಿಕಾಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕೆಎಲ್ಎ ಸಂಸ್ಥೆಯ ಘನ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಂಕ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶೈಲಜಾ ಸುರೇಶ್ ಪಾಟೀಲ್, ಸದಸ್ಯರಾದ ಸುರೇಶ್ ಪಾಟೀಲ್, ಅಂಕ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಕುಂಬಾರ್, ಪ್ರಾಚಾರ್ಯರಾದ ಆರ್ಸಿ ಪಾಟೀಲ್, ಕೆಎಲ್ಎ ಸಂಸ್ಥೆಯ ಆಜೀವ ಸದಸ್ಯರಾದ ಬಿಎಸ್ ಅಂಬಿ, ಪ್ರೌಢಶಾಲೆಯ ಉಪ ಪ್ರಾಚಾರ್ಯರಾದ ಜೆಎಸ್ ತಮಗೊಂಡ, ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಎಕೆ ಪಾಟೀಲ್, ಅಂಕ್ಲಿಯ ಎಸ್ಎಚ್ಐಒ ದುಂಡಪ್ಪ ಮಹಾರ್, ಫಾರ್ಮಸಿ ಆಫೀಸರ್ ಎಂಎಸ್ ಪಾಟೀಲ್, ನರ್ಸಿಂಗ್ ಆಫೀಸರ್ ನೀತಾ ಚೌಹಾಣ್, ಪಿಎಚ್ಸಿಒ ಶೋಭಾ ಮಾನ್ಗಾವೆ, ಎಲ್ಲ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತೆಯರು ಹಾಗೂ ವಿದ್ಯಾರ್ಥಿ ಪಾಲಕರು ಉಪಸ್ಥಿತರಿದ್ದರು. ಜಗತ್ತಿನಲ್ಲಿ ಈ ಮಹಾಮಾರಿ ಬಹುತೇಕ 21ನೇ ಶತಮಾನದ ಒಂದು ಕೆಟ್ಟ ಕಾಲ ಅನ್ಬೋದು. ಈ ಭೂಮಿ ಮೇಲೆ ಪ್ರತಿ 50 ವರ್ಷ 100 ವರ್ಷಕ್ಕೆ ಒಂದು ಹೊಸದು ಬಂದದ. ಇದಕ್ಕೆ ಪ್ಲೇಗ್ ಬಂತು, ಫ್ರಾನ್ಸ್ ಪ್ಲೇಗ್ ಬಂತು, ಟಿ ಬಿ ಬಂತು, ಎಚ್ ಐ ವಿ ಬಂತು, ಈಗ ಕೊರೋನಾ. ಕೊರೋನಾಕ್ಕೆ ನಾವೆಲ್ಲ ಅದನ್ನು ಎದುರಿಸ್ಬೇಕಾದ್ರೆ ಬರೇ ಸರ್ಕಾರದಿಂದ ಹೇಳಿದ್ದ ಅಷ್ಟೇ ಅಲ್ಲ, ನಾವು ಅದಕ್ಕೆಲ್ಲ ಸಹಕಾರ ಮಾಡಬೇಕಾಗಿತ್ತು. ಪ್ರತಿಯೊಬ್ಬರು ದೂರ ಇರಬೇಕು, ಒಬ್ಬರೊಬ್ಬರ ಮಾಸ್ಕ್ ಕಂಪಲ್ಸರಿ ಹಾಕಬೇಕು. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಜಗತ್ತಿನಲ್ಲಿ ಇದು ಒಂದೇ ದೇಶದೊಳಗೆ ಮುಕ್ತ ಫ್ರೀ ವ್ಯಾಕ್ಸಿನ್ ಕೊಟ್ಟದ್ದು ಒಂದು ಇತಿಹಾಸ. ಅದರ ಜೊತೆಗೆ ಸುಮಾರು 70% ನಮ್ಮ ಪಾಪ್ಯುಲೇಷನ್, ನಮ್ಮ ಜನಸಂಖ್ಯೆಯ 70% ಅಂದರೆ ಸರಣ 80 ಕೋಟಿ ಜನರಿಗೆ ಈಗಾಗಲೇ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಈಗ ಉಳಿದಾರೆ ಚಿಕ್ಕ ಮಕ್ಕಳು. ಈಗೇನು ಬಂದದಿದೆ ಇದು, ಇದು ಚಿಕ್ಕ ಮಕ್ಕಳ ಮೇಲೆ ಭಾಳಷ್ಟು ಇಫೆಕ್ಟ್ ಆಗ್ತದೆ. ಚಿಕ್ಕ ಮಕ್ಕಳು ಕಾಣ್ತದ ಹಂಗೆ, ಅದ್ರ ಮುಂದೆ ಅವರಿಗೆ ಹೆಚ್ಚಷ್ಟು ಅಂದರೆ ಎದಿ ನಂತರ ತ್ರಾಸಾಗ್ತದೆ. ಅದಕ್ಕೆ ತಿಳ್ಕೊಂಡ್ಬೇಕು. ಇಲ್ಲಿ ತಾಯಂದಿರು ತಮ್ಮ ಮಕ್ಕಳಿಗೆ ಯಾವ ಪರಿಸ್ಥಿತಿಯೊಳಗೆ ವ್ಯಾಕ್ಸಿನ್ ಕೊಡಲೇಬೇಕು, ಕೊಡಿಸ್ಬೇಕು. ಎರಡು ಡೋಸ್ ಕೊಟ್ಟಿದ್ದೀವಿ ಅಂದ್ರೆ ನಾವು ಮಾಸ್ಕ್ ಹಾಕೋದಿಲ್ಲ ಅಥವಾ ದೂರ ನಿಲ್ಲೋದಿಲ್ಲ ಅಂತಲ್ಲ. ಈಗೇನು ಬಂದವು ಭಾಳಷ್ಟು ಮಾಸ್ಕ್ ಎರಡು ಸಲ ಡೋಸ್ ತೊಗೊಂಡವ್ರಿಗೂ ಈ ರೋಗ ಬಂದದ. ಈಗ ಎರಡು ಮೂರು ದಿವಸ ನೋಡಬೇಕಾದ್ರೆ ಇಡೀ ರಾಜ್ಯದಲ್ಲಿ, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಸುಮಾರು 30-40 ಸಾವಿರ ಹೊಸ ರೋಗಿಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಹಳ್ಳಿಯವ್ರು ನಮಗೇನಾಗಲ್ಲ ಅಂತ ತಿಳ್ಕೊಳ್ಬೇಡ್ರಿ. ಇದು ರೋಗ ಹರಡೋದು ಭಾಳ ಫಾಸ್ಟ್ ಹರಡ್ತದೆ. ಅದಕ್ಕೆ ಮಕ್ಕಳು ಭಾಳಷ್ಟು ಜಬಿಸು ಇಟ್ಕೊಳ್ಬೇಕಂತ ನಾ ಕೇಳಿಕೊಂಡು ಇವತ್ತು ಅಂಕ್ಲಿಯಲ್ಲಿ ವ್ಯಾಕ್ಸಿನ್ ನಮ್ಮ ಪಂಚಾಯತ್ ಚೇರ್ಮನ್ರ ಅಧ್ಯಕ್ಷ ಸ್ಥಾನದಲ್ಲಿ ಈ ಎಲ್ಲ ಸ್ಕೂಲ್ ಪ್ರಾಚಾರ್ಯರು ಈ ವ್ಯಾಕ್ಸಿನ್ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳಿಗೂ ಭಾಳ ಆಸಕ್ತಿ ಅದ. ಅದಿಲ್ಲಾದ್ರೆ ಇಂಜೆಕ್ಷನ್ ಅಂದಮ್ಯಾಗೆ ಹೆದರ್ತಾರೆ. ಹೆದರುವಂಥದ್ದೇನಿಲ್ಲ. ಇರಿಸುದ್ದ ಕಡಿದ್ರೆ ನಿಮಗೆ ಗೊತ್ತಾಗ್ತದೆ, ಆದರೆ ಇಂಜೆಕ್ಷನ್ ಮಾಡಿದರೆ ಗೊತ್ತಾಗಲ್ಲ. ಅದನ್ನೆಲ್ಲರೂ ಮಾಡ್ಕೊಳ್ಬೇಕಂತ ನಾನು ಸರ್ಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ.